ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನಾನಿವತ್ತು ಟಿಇಟಿಗೆ ಸಂಬಂಧಪಟ್ಟಂತಹ ಅತಿ ಮುಖ್ಯವಾದ ಒಂದು ವಿಷಯವನ್ನ ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಅದೇನಪ್ಪ ಅಂದ್ರೆ ಸ್ನೇಹಿತರೆ, ಇನ್ನೊಂದು ತಿಂಗಳು ಕರೆಕ್ಟ್ ಆಗಿ ಜೂನ್ 30ಕ್ಕೆ ಟಿಇಟಿ ಎಕ್ಸಾಮ್ ಇದೆ. ಈ ಸಮಯದಲ್ಲಿ ಅಧಿಕೃತವಾಗಿ ಪಠ್ಯಕ್ರಮವನ್ನ ಅನೌನ್ಸ್ ಮಾಡಿದೆ. ಅದು ಕೂಡ ಈ ಹಿಂದೆ ಇದ್ದಂತಹ ಏನ್ ಪಠ್ಯಕ್ರಮ ಇತ್ತು ಅದಕ್ಕೆ ಆಡ್ ಮಾಡಿ ಸ್ವಲ್ಪ ಎಕ್ಸ್ಟ್ರಾವನ್ನ ನೀಡಿದ್ದಾರೆ. ಅದರಿಂದ ವಿದ್ಯಾರ್ಥಿಗಳಲ್ಲಿ ಒಂದು ರೀತಿಯ ಗೊಂದಲ ಸೃಷ್ಟಿಯಾಗಿದೆ. ಇನ್ನೊಂದು ತಿಂಗಳು ಇರಬೇಕಾದ್ರೆ ಯಾಕೆ ಎಕ್ಸ್ಟ್ರಾ ಸಿಲೆಬಸ್ ಅನ್ನ ಸೇರಿಸಿದ್ರು ಅಂತ. ಸ್ನೇಹಿತರೆ, ಹಾಗಾದ್ರೆ ಈಗ ಸಿಲೆಬಸ್ ನಲ್ಲಿ ಏನೆಲ್ಲ ಇದೆ ಅದನ್ನ ಒಂದೊಮ್ಮೆ ನಿಮ್ ಮುಂದೆ ಇಡ್ತೀನಿ. ಇದನ್ನ ನೋಡ್ಕೊಂಡ್ರೆ ಸೊ ನಿಮ್ಗೆ ಹೆಲ್ಪ್ ಆಗಬಹುದು ಅನ್ನುವಂತಹ ಕಾರಣಕ್ಕೆ ತರ್ತಾ ಇದ್ದೀನಿ. ಕನ್ನಡ ಭಾಷೆ, ಸಾಹಿತ್ಯ ಮತ್ತು ವ್ಯಾಕರಣ, ಕನ್ನಡ ಭಾಷೆಯ ಉಗಮ ಇದೆಲ್ಲ ಮುಂಚೆನೂ ಇತ್ತು, ಬೆಳವಣಿಗೆ ಹಂತಗಳು, ಇದರ ಕುರಿತು ನಾನು ಆಗ ಒಂದು ವಿಡಿಯೋ ಮಾಡಿದ್ದೀನಿ, ನೀವು ನೋಡಬಹುದು. ಕನ್ನಡ ಸಾಹಿತ್ಯ ಚರಿತ್ರೆ, ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ. ವ್ಯಾಕರಣ, ವ್ಯಾಕರಣದಲ್ಲಿ ವರ್ಣಮಾಲೆ, ಸಂಯುಕ್ತಾಕ್ಷರ, ಗುಣಿತಾಕ್ಷರ, ನಾಮಪದ, ಇವೆಲ್ಲವೂ ಇರ್ತವೆ ಗ್ರಾಮರ್ ಅಂದರೆ. ಸಮಾನಾರ್ಥಕ ಪದ, ನಾನಾರ್ಥ, ವಿರುದ್ಧಾರ್ಥ ಪದಗಳು. ಸ್ನೇಹಿತರೆ, ನಾನು ನಿಮ್ಗೆ ಹೇಳ್ತಾ ಇರೋದೇನಂದ್ರೆ, ಇಷ್ಟನ್ನ ನೀವು ನೋಡ್ಕೊಂಡ್ರೆ ಕನ್ನಡದಲ್ಲಿ ಒಳ್ಳೆ ಮಾರ್ಕ್ಸ್ ಅಂತ ಇವತ್ತು ಎಲ್ಲವೂ ಗ್ರಾಮರ್ ಎಲ್ಲವೂ ಚೆನ್ನಾಗಿದೆ, ಅಲಂಕಾರ ಛಂದಸ್ಸು ಸ್ವಲ್ಪ ಎಕ್ಸ್ಟ್ರಾ ಇಟ್ಟಿದ್ದಾರೆ. ಇನ್ನು ಭಾಷಾ ವಿಧಾನ ಮತ್ತು ಬೋಧನಾಶಾಸ್ತ್ರದಲ್ಲಿ ನೋಡೋದಾದ್ರೆ, ಕನ್ನಡ ಬೋಧನೆಯ ಮೌಲ್ಯ ಮತ್ತು ಉದ್ದೇಶಗಳು, ಭಾಷೆ ಮತ್ತು ವಿವಿಧ ಸಾಹಿತ್ಯದ ಪ್ರಕಾರಗಳು, ಬೋಧನೆಗಳ ತಂತ್ರಗಳು, ಕನ್ನಡ ಭಾಷೆ ಸಾಹಿತ್ಯದ ಬೋಧನಾ ಯೋಜನೆಗಳು, ಭಾಷಾ ಕೌಶಲಗಳು, ಕೌಶಲಗಳ ಬೋಧನೆ, ಬೋಧನೆಗಳ ಸಂಪನ್ಮೂಲ, ಭಾಷಾ ಕಲಿಕೆಯ ಸಂಪನ್ಮೂಲ, ಶೈಕ್ಷಣಿಕ ಅಂದ್ರೆ ಕನ್ನಡ ಭಾಷಾ ಬೋಧನಾ ಸಾಮಾನ್ಯ ಶೈಕ್ಷಣಿಕ ಮತ್ತು ವೃತ್ತಿ ಅರ್ಹತೆಗಳು, ಭಾಷಾ ಬೋಧನಾ ಪದ್ಧತಿ, ಕ್ರಿಯಾ ಸಂಶೋಧನೆ. ಇದರಲ್ಲಿ ಏನೋ ಎಕ್ಸ್ಟ್ರಾ ಕೊಟ್ಟಂತೆ ಕಾಣ್ತಾ ಇಲ್ಲ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಬುಕ್ಸ್ ಗಳನ್ನ ಕೊಡ್ಬೇಕಾದ್ರೆ ಈಗ ಜಾಸ್ತಿ ಕೊಟ್ಟಿದ್ದಾರೆ. ಕನ್ನಡ ಈ ರೆಫರೆನ್ಸ್ ಬುಕ್ಸ್ ಏನಿದೆ ಇವು ಎಕ್ಸ್ಟ್ರಾ ಆಗಿದಾವೆ. ಸೊ ಅದರಿಂದ ಸ್ವಲ್ಪ ಕಷ್ಟ ಆಗಬಹುದು, ಅಂದ್ರೆ ಸ್ವಲ್ಪ ಎಕ್ಸಾಮ್ ಬರಬೇಕಾದ್ರೆ. ಸೊ ಒಂದು ತಿಂಗಳಲ್ಲಿ ಇಷ್ಟೆಲ್ಲ ರೆಫರ್ ಮಾಡಕ್ ಸಾಧ್ಯ ಇಲ್ಲ. ಸೊ ನೋಡ್ಕೊಂಡು ಹೋಗಿ ನೀವು ಆಲ್ರೆಡಿ ಏನ್ ಓದಿದ್ರೋ ಅದ್ರ ಮೇಲೆ ನೀವು ಇದು ಮಾಡ್ಬೇಕಾಗುತ್ತೆ. ಇಂಗ್ಲಿಷ್ ಇಲ್ಲಿರೋದ್ರೆ ನೋಡಿ ಸ್ನೇಹಿತರೆ, ರೆಫರೆನ್ಸ್ ಬುಕ್ ಇಂಗ್ಲಿಷ್ ಅಲ್ಲೂ ಕೂಡ ಎಕ್ಸ್ಟ್ರಾ ರೆಫರೆನ್ಸ್ ಬುಕ್ ಕೊಟ್ಟಿದ್ದಾರೆ. ಇದೊಂದು ರೀತಿ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಹಿಂದಿ ಬಿಡಿ, ಇನ್ನು ಯಾರು ಇಲ್ಲ ಅಂದ್ಕೊಂಡಿದ್ದೀನಿ. ಇನ್ನು ನಮ್ಮ ಸೋಷಿಯಲ್ ಸೈನ್ಸ್ ಹೋದ್ರೆ ತೆಲುಗು, ಹಿಂದಿ, ಓಕೆ. ಈ ಸೋಷಿಯಲ್ ಸೈನ್ಸ್ ಅಲ್ಲಿ ಏನಾದ್ರೂ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಇತಿಹಾಸ ವಿಭಾಗದಲ್ಲಿ ಚರಿತ್ರೆ, ರಚನೆ ಮತ್ತು ಆಧಾರಗಳು ಏಕೆ, ಆಧಾರದ ಮಹತ್ವ, ವಿಧಗಳು, ಓಕೆ. ಶಾಸನಗಳ ಅಧ್ಯಯನ, ನಾಣ್ಯಗಳ ಅಧ್ಯಯನ, ಏನು ಎಕ್ಸ್ಟ್ರಾ ಇಲ್ಲ ಇಲ್ಲೂ ಕೂಡ. ಸ್ಮಾರಕ ಅವಶೇಷಗಳ ಅಧ್ಯಯನ, ಮೌಖಿಕ ಆಧಾರಗಳು, ಐತಿಹ್ಯಗಳು, ಚರಿತ್ರೆ, ಓಕೆ. ಸ್ನೇಹಿತರೆ, ಇಲ್ಲಿ ನಿಮ್ಗೆ ಇದನ್ನು ನಾನು PDF ಅನ್ನ ಹಾಕ್ತೀನಿ ಸ್ನೇಹಿತರೆ, ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ನೋಡಬಹುದು. ಇಲ್ಲಿ ಸಿಲೆಬಸ್ ಅಲ್ಲಿ ಏನು ಎಕ್ಸ್ಟ್ರಾ ಕೊಟ್ಟಿಲ್ಲ, ಬಟ್ ರೆಫರೆನ್ಸ್ ಬುಕ್ಸ್ ಗಳೇನಿದೆ ಅವುಗಳನ್ನ ಎಕ್ಸ್ಟ್ರಾ ಮಾಡಿರೋದು ಒಂದ್ ರೀತಿ ಕನ್ಫ್ಯೂಷನ್ ಆಗ್ತಾ ಇದೆ. ಸೊ ಸ್ನೇಹಿತರೆ, ಅಂದ್ರೆ ಇಲ್ಲಿ ನೀವು ಈ ಸಿಲೆಬಸ್ ನ ಡೌನ್ಲೋಡ್ ಮಾಡ್ಕೊಂಡೆ ನೋಡಿದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಈ ಸಿಲೆಬಸ್ ಏನಿದೆ ಇದು ಕಂಪ್ಲೀಟ್ ಆಗಿ ಇದೇ ಸಿಲೆಬಸ್ ಒಳಗಡೆ ಬರುತ್ತೆ. ಈ ಸಿಲೆಬಸ್ ಅನ್ನ ಇದೀಗ ಬಿಡುಗಡೆ ಮಾಡಲಾಗಿದೆ. ಈ ಸಿಲೆಬಸ್ ಪ್ರಕಾರನೇ ಓದಿ ಅಂತೀನಿ ನಾನು. ಯಾಕಂದ್ರೆ ಈ ಸಿಲೆಬಸ್ ಪ್ರಕಾರ ಓದಿದ್ದೆ ಆದ್ರೆ ನಿಮಗೆ ಒಳ್ಳೆಯ ಅಂಕಗಳು ಬರ್ತವೆ. ಈ ಸಿಲೆಬಸ್ ನ PDF ಅನ್ನ ನಾನು ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಹಾಕಿರ್ತೇನೆ, ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಾಂದ್ರೆ ನಮ್ದು ಟೆಲಿಗ್ರಾಮ್ ಗ್ರೂಪ್ ಇದೆಯಲ್ಲ ಅಲ್ಲಿ ಹಾಕ್ತೀನಿ, ಬೆಸ್ಟ್. ಓಕೆ, ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಈ ಇದು PDF ಅನ್ನ ಹಾಕ್ತೀನಿ ಸ್ನೇಹಿತರೆ, ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ ಸ್ನೇಹಿತರೆ, ಈ ಮಾಹಿತಿಯನ್ನ ತಿಳಿಸ್ಬೇಕು ಅನ್ನಿಸ್ತು. ಸೊ ಅದಕ್ಕೆ ಈ ವಿಡಿಯೋನ ಮಾಡ್ತೇನೆ.